ಮೇ 10ರಂದು ವಿಧಾನಸಭೆ ಚುನಾವಣೆ ನಡೆಯಲಿದ್ದು, ಇಂದು ಆನೇಕಲ್ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಮರಸೂರು ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇನ್ನು ಪ್ರಚಾರದಲ್ಲಿ ಬಿಜೆಪಿ ಪಕ್ಷದ ಬಂಡಾಪುರ ರಾಮಚಂದ್ರ, ರಾಮಕೃಷ್ಣ ರೆಡ್ಡಿ, ರಾಧಾಕೃಷ್ಣ, ಮುನಿರಾಜುಗೌಡ, ರಶ್ಮಿ ಅನಿಲ್ ರೆಡ್ಡಿ, ಅಡ್ವಾನಿ ಶ್ರೀನಿವಾಸ್ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಅನಿಲ್ ನಾರಾಯಣ ರೆಡ್ಡಿ, ಮಂಜುಳಾ ಸೋಮಶೇಖರ್, ನಾಗರಾಜ್, ಸರಿತಾ ವೆಂಕಟಸ್ವಾಮಿ, ರಮೇಶ್ ರೆಡ್ಡಿ, ಚಂದ್ರಕಲಾ ಎಲ್ಲಪ್ಪ, ಮಣಿಕಂಠ, ಕೃಷ್ಣಪ್ಪ ನಾಗಪ್ಪ, ಸುದರ್ಶನ್ ಪ್ರತಾಪ್, ದೀಪು ರೆಡ್ಡಿ, ಸುಧಾ ಮುರಳಿ, ಜ್ಯೋತಿ ಸದಾನಂದ ರೆಡ್ಡಿ, ಕೃಷ್ಣಾರೆಡ್ಡಿ, ಸುಧಾ ಮುರಳಿ, ಯಲ್ಲಾರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಕೇಶವ ರೆಡ್ಡಿ, ತಿಮ್ಮಾರೆಡ್ಡಿ, ಕಿರಣ್, ಶ್ರೀಧರ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಹೇ ಹೋಗಿ ಬಾ 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 ಬಾ
ಕಳ್ಳ ಅದೇನಾ ಆ ನನ್ನ ಮಗನೋಡ ಕಳ್ಳ ಕುಟ್ಟಿದ ಹಂಗೆ ಆಗದದು ಇವತ್ತು ನಮ್ಮ ಮರಸೂರು ಗ್ರಾಮಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಉಲ್ಲಳ್ಳಿ ಸಿ ಶ್ರೀನಾರಾಯಣ ಅವರು ಆಗಮಿಸಿದ್ದಾರೆ. ಅವರು ಮನೆ ಮನೆಗೆ ಮತಯಾಚನೆ ಮಾಡ್ತಾಯಿದ್ದಾರೆ. ಉತ್ತಮವಾದಂಥ ಪ್ರಕ್ರಿಯೆಗಳು ಬರ್ತಾಯಿದೆ. ಯಾಕೆಂದರೆ ಮುಂದಿನ ಈ 10ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಮರಸೂರಿನ ಎಲ್ಲ ಗ್ರಾಮಸ್ಥರು ಹಾಗೂ ಅಷ್ಟಗ್ರಾಮಗಳ ಗ್ರಾಮಸ್ಥರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಬೆಂಬಲಿಸಬೇಕಂತ ನಾನು ಎಲ್ಲರಲ್ಲಿಯೂ ಕಳಕಳಿಯ ಮನವಿಯನ್ನು ಮಾಡ್ತಾಯಿದ್ದೀನಿ. ಏತಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂದರೆ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ. ಇವತ್ತೇನು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ನರೇಂದ್ರ ಮೋದಿಯವರು ಮತ್ತು ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ಆನೇಕಲ್ಲಿನ ಮಣ್ಣಿನ ಮಗ ಎ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಈ ಚುನಾವಣೆ ನಾವು ಗೆಲ್ಲಲೇಬೇಕಾದಂಥ ಸಮಯ ಅವಕಾಶ ಒದಗಿ ಬಂದಿದೆ. ಏನಿವತ್ತು 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಆದಂಥ ಅಭಿವೃದ್ಧಿ ಅಂತ ಹೇಳಿಕೊಂಡು ಭ್ರಷ್ಟಾಚಾರ ಆಯಿತು, ಅದಕ್ಕೆ ಮುಕ್ತಿ ಆಡಬೇಕು. ಉತ್ತಮವಾದಂಥ ಅಭ್ಯರ್ಥಿ, ಬಡವರ ಬಂದು ಸದಾ ಕಾಲ ಬಡವರ ಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥ ನಮ್ಮ, ಯಾಕೆಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೊರೋನಾ ಕಾಲದಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲರ ಕಡೆಯೂ
ಕಿಟ್ಟನ್ನು ವಿತರಣೆ ಮಾಡಿದ ಆಹಾರ ಕಿಟ್ಟನ್ನು. ಅವತ್ತು ಉಲ್ಲಳ್ಳಿ ಶ್ರೀನಿವಾಸ್ ಯಾರು ಅಂತ ಈ ತಾಲೂಕಿನ ಜನಸಾಮಾನ್ಯರಿಗೂ ಸಹ ಗೊತ್ತಿರಲಿಲ್ಲ. ಇವತ್ತು ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ನಿಜವಾಗೂ ಹೇಳಬೇಕಂದ್ರೆ ನಮ್ಮ ಅಷ್ಟಗ್ರಾಮಗಳ ಗ್ರಾಮದೇವತೆ ಆದಂಥ ಬಂಡಿ ಮಹಾಕಾಳಿಯ ಕೃಪೆಯಿಂದ ಅವರು ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡೇ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ಎಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಗೆಲುವಿಗೆ ನಾಂದಿ ಆಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೆ ಆನೇಕಲ್ ತಾಲೂಕು ಮತ್ತು ಮರಸೂರು ಗ್ರಾಮದ ಅಭಿವೃದ್ಧಿಗೋಸ್ಕರ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಷ್ಟಗ್ರಾಮಗಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಇವತ್ತು ಉಳ್ಳಳ್ಳಿ ಸೀನಣ್ಣ ಅವರನ್ನು ಬೆಂಬಲಿಸಬೇಕು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅವರ ಗುರುತು ಕಮಲದ ಗುರುತು, ಏಕೆಂದರೆ ಈ ದೇಶದಲ್ಲಿ ಲೋಕಸಭೆಯಲ್ಲಿ ನಮ್ಮದೇ ಆದಂಥ ಕೇಂದ್ರದಲ್ಲಿ ಸರ್ಕಾರ ಇದೆ, ರಾಜ್ಯದಲ್ಲೂ ಸಹ ಸರ್ಕಾರ ಬರುತ್ತೆ, ನಮ್ಮದೇ ಆದಂಥ ಶಾಸಕರು ಗೆದ್ದೋದ್ರಿಂದ ನಮಗೆ ಹೆಚ್ಚಿನ ಅನುದಾನಗಳನ್ನು ತಂದು ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ. ಜೈ ಹಿಂದ್, ಬರೋ ಭಾರತ್ ಮಾತಾಕಿ. ಮರಸೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮರಸೂರು ಗ್ರಾಮದಲ್ಲಿ ನಮ್ಮ ಉಳ್ಳಳ್ಳಿ ಶ್ರೀನಿವಾಸಣ್ಣ ಅವರು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದರು. ತುಂಬ ಜನ ಬಂದು ಇದರಲ್ಲಿ ಭಾಗವಹಿಸಿ ಸುಮಾರು ಒಂದು 700-800 ಜನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಈ ಬಾರಿ ಗ್ರಾಮದ ಮನೆ ಮನೆಗೂ ಭೇಟಿ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದು ಅವರು ಈ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದರು. ಈ ಬಾರಿ ಮರಸೂರು ಪಂಚಾಯಿತಿಯಲ್ಲಿ BJP ಪಾರ್ಟಿಯು ಬಹು ಮತಗಳಿಂದ ಜಯಶೀಲರಾಗುತ್ತಾರೆ ಅಂತ